ನಮಸ್ತೆ ಅಹೋರಾತ್ರ. ಯಾವನ ನೀನು ಅಂಕ ಫೋನ್ ಮಾಡ್ತೀಯ ಅರ್ಧ ರಾತ್ರಿ? ನನಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ ನಿಮ್ದೇ ಹುಚ್ಚ ಹೋಗಿದೆ ನಡುವೆ. ಸುಳ್ಳು ಹೇಳ್ಬೇಡ, ಇಂಥವೆಲ್ಲ ಇಷ್ಟ ಆಗಲ್ಲ ನಂಗೆ. ನೀವು ಎಲ್ಲ ಬದುಕೋಗ್ಬಿಟ್ರೋ ಅಹೋರಾತ್ರ. ನೀನೇನನ್ನ ಅನ್ಕೊಳ್ಳಿ, ನನಗೆ ಬೇಕಾಗಿಲ್ಲ. ನಾನಂತೂ ಹುಚ್ಚ ಹೋಗಿದ್ದೀನಿ ನಿಮ್ಮ ಮಾತುಗಳಿಗೆ, ನಿಮ್ಮ ವಿಡಿಯೋ ನೋಡಿ ಹೆಚ್ಚಾಗೋಗಿದ್ದೀನಿ. ಯಾವಾಗ ದೇಶಕ್ಕೋಸ್ಕರ ಅರೆಸ್ಟ್ ಆಗ್ಬಿಡ್ತೀನೋ ನಂಗೆ ಗೊತ್ತಿಲ್ಲ. ನಿಮ್ ಜೊತೆ ನಾವಿದೀವಿ, ನಿಮ್ಮ ಬದಲಾಗಿ ನಾನ್ ಆಗ್ತೀನಿ. ಯಾಕೆ ನೀನೇ ತಪ್ಪು ಮಾಡಿದ್ಯಾ? ನಾನ್ ತಪ್ಪು ಮಾಡಿದೀನೋ ಗೊತ್ತಿಲ್ಲ ನನಗೆ. ನನಗೆ ನಿದ್ದೆ ಬರೋದಿಲ್ಲ, ಊಟ ಸೇರೋದಿಲ್ಲ, ಏನಾಗಿದೆನೋ ನನಗೆ ಗೊತ್ತಾಗ್ತಾ ಇಲ್ಲ. ನನಗೆ ಇವತ್ತು ತಿಳ್ಕೊಂಡ್ಲೇಬೇಕು, ಡಿಸೈಡ್ ಆಗ್ಬಿಟ್ಟೆ ಇಷ್ಟು ದಿನದಿಂದ. ನನ್ನ ಹೆಸರು ಹರೀಶ್, MLA ಅಂತ, ಚಿಕ್ಕಬಳ್ಳಾಪುರ. ನಂದು ನಿಮ್ದು ವಿಶ್ವೇಶ್ವರಯ್ಯನ ಅವರು ಹುಟ್ಟಿರೋ ಊರು ಹೆಂಗಿರ್ಬೇಕು? ಹೌದು, ಅವ್ರ ಹತ್ರ ನನಗೆ ಏನಾಗಿದೆ ಅಂದ್ರೆ ಸುಮಾರು 1 ವರ್ಷದಿಂದ ನಿದ್ದೆ ಬರೋದಿಲ್ಲ. ಇದನ್ನ ಇನ್ಸೋಮ್ನಿಯಾ ಅಂತಾರೆ. ಅದಕ್ಕೆ ನಿದ್ದೆ ಬರ್ದಿದ್ದಕ್ಕೆ ಕಾರಣ, ನಿನ್ನ ಆಸೆಗಳು ನೆರವೇರದೇ ಇದ್ದಾಗ ಮನಸ್ಸಿಗೆ ಹುಚ್ಚಿಡಿಯುತ್ತೆ. ಅದು ಆಸೆಗಳಿಂದ ಹೋಗ್ಬಾರ್ದು, ಆಸೆಯೇ ದುಃಖಕ್ಕೆ ಮೂಲ ಅಂತ ಬುದ್ಧ ಹೇಳಿದ್ದ. ಅದಕ್ಕೆ ಏನು ಆಸೆ ಪಡಬಾರ್ದು, ಬಂದದ್ದನ್ನ ಸ್ವೀಕರಿಸಬೇಕು. ನಮ್ಮಲ್ಲಿರೋ ವಿದ್ಯೆ ಎಬಿಲಿಟಿ ಇಂದ ಕೆಲಸ ಮಾಡಬೇಕು, ಕೆಲಸ ಶ್ರದ್ಧೆಯಿಂದ ಮಾಡ್ಬೇಕಷ್ಟೇ. ಹನಿಗೂಡಿದ್ರೆ ಹಳ್ಳ ಬಂದೇ ಬರುತ್ತೆ ಐಶ್ವರ್ಯ ಎಲ್ಲ. ನಾನು ಮಾಡ್ತೀನಿ, ಶ್ರದ್ಧೆಯಿಂದ ಕೆಲಸ ಮಾಡ್ತೀನಿ, ಕಷ್ಟ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀನಿ. ಆಯ್ತು, ಅದ್ ಮಾಡು. ಆದ್ರೆ ಆಸೆ ಬಿಟ್ಬಿಡು, ಅದ್ ಬೇಕು ಇದ್ ಬೇಕು, ಬೈಕ್ ಬೇಕು ಕಾರ್ ಬೇಕು, ಅವೆಲ್ಲ ದುಃಖ ಕೊಡುತ್ತೆ. ಬಾಡಿಗೆ ತಗೋ, ಎಷ್ಟು ಬೇಕೋ ಬೈಕ್ ಓಡಾಡಿಸು, ಮತ್ತೆ ವಾಪಸ್ ಬಿಟ್ಬಿಡು. ಅವ್ರ ಹತ್ರ ಒಂದೇ ಒಂದ್ ನಿಮಿಷ, ನಾನು ಎಲ್ಲ ಅನುಭವಿಸ್ಬಿಟ್ಟಿದೀನಿ, ಎಲ್ಲ ಬಿಟ್ಬಿಟ್ಟಿದೀನಿ. ಹಂಗ್ ಮಾಡು, ಸಾಲ ಮಾಡು. ಮಾಡಲ್ಲ, ಮಾಡೋದಿಲ್ಲ ಸಾಲ ಅನ್ನೋದಕ್ಕೂ. ನಾನು ಅದು ಮಾಡಿದೀನಿ ಅಂತ ಸಮಯದಲ್ಲಿ ಇವಾಗೆಲ್ಲ ತೀರ್ಸ್ಬಿಟ್ಟಿದೀನಿ, ಎಲ್ಲ ಬಿಟ್ಬಿಟ್ಟಿದೀನಿ. ಇವಾಗ ಇವತ್ತಿಂದ ಒಳ್ಳೆ ನಿದ್ದೆ ಬರುತ್ತೆ ನಿನಗೆ. ಯಾಕ್ ಗೊತ್ತಾ? ಅದು ಜಂಕ್ ಹಿಡಿದಿರುತ್ತೆ ಮೈಂಡ್ ಅಲ್ಲಿ, ಅದು ಕ್ಲಿಯರ್ ಆಗ್ಬಿಡುತ್ತೆ. ಚಿಂತೆ ಮಾಡ್ಬಿಡಪ್ಪ. ಡಾಕ್ಟರ್ ಹತ್ರ ಹೋಗಿದ್ದೀನಿ, ಏನು ಕಾಯಿಲೆ ಅಲ್ಲ ನಿಮಗೆ, ನಿಮ್ಮೆಲ್ಲ ಪರ್ಫೆಕ್ಟ್ ಆಗಿದೆಯಾ ಅಂತ. ಹೌದು, ಅದು ಡಾಕ್ಟರ್ಗೂ ಇದಕ್ಕೆ ಸಂಬಂಧ ಇಲ್ವಾ? ಇದು ಮನೋ ಕಾಯಿಲೆನಪ್ಪ. ನನಗೆ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಸ್ಗೆ ಇದೆ, ಇದು ಮನೇಲಿ ಎಲ್ಲಾರ್ಗು ಇದೆ, ಹಿಂದಿ ಆಕ್ಟ್ರೆಸ್ಗೂ ಇದೆ, ತುಂಬಾ ಜನಕ್ಕಿದೆ. ಇದು ಇನ್ಸೋಮ್ನಿಯಾ, ರಾತ್ರಿ ಎಲ್ಲ ಮನೇಲಿ ಓಡಾಡ್ಕೊಂಡಿರ್ತಾರೆ. ನೀನ್ ಅದರಿಂದ ಆಚೆ ಬಾ ಬೇಗ. ಅವ್ರ ಹತ್ರ ನೀವೊಂದ್ಸತಿ ಪಾತ್ಪಾಳ್ಯ ಹತ್ರ ಇದಕ್ ಬಂದಿದ್ರು ನೋಡಿ, ಬಾಗೇಪಲ್ಲಿ ಹತ್ರ ಪಾತ್ಪಾಳ್ಯ, ಅದೇನು ಡ್ಯಾಮ್ ತುಂಬೋಗಿತ್ತಲ್ಲ ನೀರು, ಅಲ್ಲಿಗೆ ನೀವ್ ಬಂದಿದ್ರ ಅಂತ ನಾನ್ ತಿಳ್ಕೊಂಡು ನಮ್ಮ ಹತ್ರಕ್ ಬಂದಿದ್ರ ಅಂತ ಇಲ್ಲಿಂದ ನಾನ್ ಬಂದೆ. ನಾನು ಬರೋಷ್ಟೊತ್ತಿಗೆ ನೀವ್ ಹೊರಟೋಗಿದ್ರಿ. ಹೌದಾ? ನಿಮ್ಮನ್ನ ಮೀಟ್ ಮಾಡೋದು ಆಗ್ಲಿಲ್ಲ. ಮೀಟ್ ಮಾಡೋದಕ್ಕೆ ಎಲ್ಲರ ಇದೆ ಅಷ್ಟೇ. ನಂದಿ ಹತ್ರ ಬಂದಿದ್ರಿ, ಅಲ್ಲಿ ಒಂದ್ಸತಿ ಮೀಟ್ ಮಾಡೋಣ ಅಂತ ಬಂದೆ, ಅಲ್ಲಿ ಮಿಸ್ ಆಗೋಯ್ತು. ನಾನು ಮೀಟ್ ಆಗ್ಲೇಬೇಕು, ನಿಮ್ಮ ಜೊತೆ ಏನನ್ನ ಒಂದು ಕೆಲಸ ಮಾಡ್ಲೇಬೇಕು. ವೃಕ್ಷರಕ್ಷೆ ಇವೆಲ್ಲ ಮಾಡೋದಕ್ಕೆ ಅವ್ರ ಹತ್ರ ಏನಕೋಬೇಕು? ಜೊತೆಯಲ್ಲಿ ಬಂದು ಮಾಡೋದಕ್ಕೆ ನಮ್ಗೂ ಒಂದ್ ಸ್ವಲ್ಪ ಇದಾಗುತ್ತಲ್ವ, ಅನುಭವ ಆಗ್ಬೇಕಲ್ವಾ? ಒಬ್ಬನೇ ಮಾಡೋದಕ್ಕೂ, ನಿಮ್ ಜೊತೆಯಲ್ಲಿ ಬಂದ್ ಮಾಡೋದಕ್ಕೂ, ನಿಮ್ ಸೇವೆ ಮಾಡ್ಬೇಕಲ್ವಾ ನಾವು? ಅದೇನು ಇವೆಲ್ಲ ಹಚ್ಕೊಂಡ್ರೆ ಅವ್ರ ಹತ್ರ ಎಲ್ಲ ಬಿಟ್ಬಿಡ್ತಾನಷ್ಟೇ. ಯಾಕಂದ್ರೆ ಇವನು ಉಬ್ಬಂಟಿ, ಇವನು ಯಾರನ್ನು ಹಚ್ಕೊಳ್ಳೋದಿಲ್ಲ, ಇವನಷ್ಟಕ್ಕೆ ಇವನು ನಡೀತಾ ಇರ್ತಾನೆ ಅಷ್ಟೇ. ನೀವೆಲ್ಲ ಅಭಿಮಾನಿ ಅವೆಲ್ಲ ಅಂದ್ರೆ ಓಡೋಗ್ಬಿಡ್ತಾನಷ್ಟೇ ಇವನು. ನಂಗೆ ಇಷ್ಟ ಇಲ್ಲ ಅವೆಲ್ಲ. ನಾವು ಮಾಡೋ ಕೆಲಸದಲ್ಲಿ ನಾವು ದೇವ್ರನ್ನ ಕಾಣಬೇಕು ಅಂತ ಹೇಳಿದೀರ. ನಿಮ್ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ ದೇವ್ರ ಜೊತೆಯಲ್ಲಿ ಕೆಲಸ ಮಾಡ್ದಂಗೆ ತಾನೇ? ಇಲ್ವೋ, ನಾನು ಸಂಸಾರಕ್ಕೋಸ್ಕರ ದುಡಿತೀನಿ, ಮಕ್ಕಳನ್ನ ಸಾಕ್ತೀನಿ, ನಂಗ್ ಎಲ್ಲ ಕೆಲಸ ಮುಗಿಸಿದ ಮೇಲೆ ದೇಶದ ಕೆಲಸನು ಮಾಡ್ತೀನಿ. ಏನ್ ಅರ್ಧರಾತ್ರಿ 12 ಗಂಟೆಲಿ ಫೋನ್ ಮಾಡ್ತಾ ಇದ್ದಾನೆ ಅಂತ ಇರ್ತದೆಪ್ಪ. ನಂಗೆ ನಿದ್ದೆ ಬರ್ತಾ ಇಲ್ಲ, ನಿದ್ದೆ ಬರೋದೇ ಇಲ್ಲ, ಊಟನೂ ಅಷ್ಟೇ, ಹಸಿವೆ ಆಗೋದಿಲ್ಲ. ಎಲ್ಲ ಸರಿ ಹೋಗುತ್ತೆ ಇವತ್ತಿಂದ. ನಿಂಗೆ ಮೈಂಡ್ ಅಲ್ಲಿ ಇದೆಯಲ್ಲ, ಮೈಂಡ್ ಅಲ್ಲಿ ಇವತ್ತಿಂದ ಸರಿ ಹೋಗುತ್ತೆ ಅಂದ್ರಲ್ಲ. ಹೌದು, ಸರಿ ಹೋಗುತ್ತೆ. ಏ, ಇಂತದ್ದು ಎಷ್ಟೋ ಜನ ನೋಡಿದನೋ ಅವ್ರ ಹತ್ರ. ಆದ್ರೆ ಬೈತಾನೆ ಅಂತ ಗೊತ್ತಿದ್ರು ಯಾಕೋ ಮಾಡ್ತೀರಿ ಫೋನು? ದ್ವೇಷ ಮಾಡಿದ್ರೆ ಹೇಟ್ ಮಾಡ್ತೀವಿ. ನಾವು ಪ್ರೀತಿ ಮಾಡ್ತೀವಿ, ನೀವು ದ್ವೇಷ ಮಾಡ್ರಿ, ನಾವು ಪ್ರೀತಿ ಮಾಡ್ತಾನೆ ಇರ್ತೀವಿ. ಚಿಕ್ಕಬಳ್ಳಾಪುರ ಅಂದ್ರೆ ನನಗೆ ರೋಮಾಂಚನ ಆಗತ್ತೆ. ಯಾಕೋ ನನ್ನ ಜಿಲ್ಲೆ ಕೊಡೋದು, ಅದು ಏನೋ ಒಂಥರ ಖುಷಿ ಆಗತ್ತೆ. ಆ ಊರು, ಆ ನಂದಿ ಬೆಟ್ಟ, ಆ ಊರು, ಆ ಪೆರೇಸ್ ಅಂತ ಎಲ್ಲೇ ಹೋಗಿ ಎಲ್ಲೇ ಬಂದು ಮತ್ತೆ ಚಿಕ್ಕಬಳ್ಳಾಪುರ ಬಂದ್ರೆ ಆದೋ ಅಷ್ಟು ಆನಂದ ಇನ್ನೆಲ್ಲೋ. ಆ ದೇವಸ್ಥಾನ, ಹಳೆ ದೇವಸ್ಥಾನಗಳು, ಆ ಕಡೆ ನೇಪಾಕ್ಷಿ, ಬಾಗೇಪಲ್ಲಿ ಕಾಡು, ಆ ಮೇಡು, ಅದ ಫೀಲಿಂಗ್. ನಮ್ಮ ಇಂಗ್ಲಿಷ್ ಅವ್ರು ಹೇಳ್ಬಿಟ್ಟಿದ್ದಾರೆ. ಹೌದು ಹೌದು, ಊಟಿನೇ ಚಿಕ್ಕಬಳ್ಳಾಪುರ ಅಂತ. ಅರೆ, ಅಷ್ಟು ದೊಡ್ಡ ಮಹಾತ್ಮ ಗಾಂಧಿ ಆಫ್ರಿಕಾ ಎಲ್ಲ ಸುತ್ಕೊಂಡ್ ಬಂದ್ರು, ವಿದೇಶ ಎಲ್ಲ ಸುತ್ಕೊಂಡ್ ಬಂದ್ರು, ನಂದಿ ಬೆಟ್ಟದಲ್ಲಿ ಮಾತ್ರ 1 ತಿಂಗಳು ಇದ್ದು ಬಿಟ್ರಲ್ಲೋ. ಇನ್ನು ನಿಂಗ್ ಗೊತ್ತಿಲ್ಲ, ಚಿಕ್ಕಬಳ್ಳಾಪುರದಲ್ಲಿ ಆಗೋ ಫೀಲಿಂಗ್ ಎಲ್ಲೂ ಆಗಲ್ವಾ? ಅದು ನಂದಿ ಬೆಟ್ಟ ಇದೆಯಲ್ಲ, ನಂದಿ ಬೆಟ್ಟದ ಬುಡದಲ್ಲಿ ನಂದೀಶ್ವರ, ಭೋಗನಂದೀಶ್ವರ ಟೆಂಪಲ್ ಇದೆ ಅಲ್ಲಿ. ಅವ್ರ ಹತ್ರ 1 ವಾರ ಕಂಟಿನ್ಯೂಸ್ ಆಗಿ ದೇವಸ್ಥಾನದ
ಇದು ಹಜಾರಗಳ ಮೇಲೆ ಮಲಗ್ತಾ ಇದ್ದ ರಾತ್ರಿ ಹೊತ್ತು. ದೇವಸ್ಥಾನದಲ್ಲೇ ಇರ್ತಿದ್ವಿ ನಾವು. ಆ ದೇವಸ್ಥಾನದಲ್ಲಿ ಬೆಳಗಿನ ಜಾವ ಬೆಟ್ಟನೇನೋ ಮೋಡ ಮುಚ್ಕೊಂಡ್ಬಿಡುತ್ತೆ ಬಿಡು, ಬೆಟ್ಟ ಕಾಣದಷ್ಟು. ಆ ಬೆಳಗಿನ ಜಾವ ಒಂದು ಸುಗಂಧ ಬರುತ್ತೆ, ಅದು ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ. ಆ ಭೂಮಿಲಿ, ಚಿಕ್ಕಬಳ್ಳಾಪುರದ ಭೂಮಿಲಿ ಬೆಳಗಿನ ಜಾವ ಒಂದು ಸುಗಂಧ ಬರುತ್ತೆ, ಆ ಭೂಮಿಯ ಸುಗಂಧ. ಎಲ್ಲೂ ನನಗೆ ಮತ್ತೆ ಎಲ್ಲೂ ಅನುಭವನೇ ಆಗ್ಲಿಲ್ವದು. ಆ ಭೂಮಿಲಿ ಏನೋ ಒಂದು ಶಕ್ತಿ ಇದೆ ಕಣ. ಇಲ್ಲಿ ಇನ್ನೊಂದು ಪೂರ್ವಿಕರು ಹೇಳ್ತಾರಲ್ಲ ಆಹಾರ ಹತ್ರ, ಎಲ್ಲೇ ಭೂಕಂಪ ಆದ್ರೂ ಕೂಡ ನಮ್ಮ ಚಿಕ್ಕಬಳ್ಳಾಪುರ ಸುತ್ತಮುತ್ತ ಇರೋದು ಭೂಕಂಪ ಆಗೋದಿಲ್ಲ ಅಂತ. ಇದು ಸತ್ಯ. ಸ್ಕಂದ, ಶಿವನ ಮಗ ಸ್ಕಂದ ಕೂಡ ಅಲ್ಲಿ ಬಂದಿದ್ದಕ್ಕೆ ಅಲ್ವೇನ, ಅದನ್ನ ಸ್ಕಂದಗಿರಿ ಅನ್ನೋದು. ಆ ಮಯೂರನ ಆಕಾಶದಿಂದ ಮಯೂರ ತರ ಕಾಣುತ್ತೆ. ಮತ್ತೆ ಅಲ್ಲಿ ನಂದಿ ಶಿವಗಣ ಪೂರ ಇದೆ ನೋಡಲ್ಲಿ, ಶಿವ ಸುಬ್ರಹ್ಮಣ್ಯ ಇದೆ, ಅವರ ಸುಬ್ರಹ್ಮಣ್ಯನ ರೂಪ ಕಾಣುತ್ತೆ ಸ್ಕಂದಗಿರಿ. ಈ ಕೆಳಗಡೆ ನಂದೀಶ್ವರ ನಂದಿ ಬೆಟ್ಟ ನಂದಿ ರೂಪದಲ್ಲಿ ಕಾಣುತ್ತೆ. ಶಿವನ ಒಂದು ಲೀಲೆಗಳು ನಡೆದಿದೆ ಅನ್ಸುತ್ತೆ ಇಲ್ಲೆಲ್ಲ. ಅದಕ್ಕೆ ಭೋಗ ನಂದೀಶ್ವರ, ಯೋಗ ನಂದೀಶ್ವರ ದೇವಸ್ಥಾನಗಳು. ಮತ್ತೆ ಮುದ್ದೇನಹಳ್ಳಿ ಇದೆಯಲ್ಲೇನೋ, ಮುದ್ದೇನಹಳ್ಳಿಯಲ್ಲಿ ಕೂಡ ನಾನು ಕೆಲವು ರಾತ್ರಿಗಳು ಮಲಗಿದ್ದೀನಿ. ಅಷ್ಟು ವಿಶ್ವೇಶ್ವರಯ್ಯ ಎಷ್ಟು ಸುಖ ಅನುಭವಿಸಿದಾರ ಚಿಕ್ಕ ವಯಸ್ಸಲ್ಲಿ. ಏನಾದ್ರೂ ಹೇಳ, ಬೆಳಗಿನ ಜಾವ ಆ ಡಿಸೆಂಬರ್ ತಿಂಗಳಂತೂ ಹುಚ್ಚಿಡಿಸುತ್ತೋ ಅದು ಚಿಕ್ಕಬಳ್ಳಾಪುರ. ಹೌದು, ಇದು ಭೂಕಂಪ ಆಗುತ್ತೆ ಅನ್ನೋದು ಆಗಲ್ಲ ಅನ್ನೋದು ನಿಜನೇ ಅಲ್ವಾ? ಹೌದು, ಆಗಿತ್ತು. 1921 19 ಇಸ್ವಿಯಲ್ಲಿ ಅಲ್ಲಿ ನಮ್ಮ ಪಾತ್ಪಾಳ್ಯ ಅಲ್ಲೆಲ್ಲ ಸ್ವಲ್ಪ ಟ್ರೆಮರ್ಸ್ ಬಂದಿತ್ತಂತೆ, ಯಾಕಂದ್ರೆ ನಮ್ ತಾತ ಹೇಳೋರು. ಓಕೆ, ಆಗತ್ತೆ ಭೂಕಂಪ ಏನು, ಎಲ್ಲಿ ಬೇಕಾದ್ರೆ ಆಗತ್ತೆ. ಮೈ ಗೋವಿನ ಮೈ ಮೇಲೆ ನಡುಕ ಬರಲ್ವಾ, ಹಂಗೆ ಭೂಮಿ ತನ್ನಂತ ಸರಿಪಡಿಸ್ಕೊಳತ್ತೆ. ಆದ್ರೆ ಭೂಕಂಪಕ್ಕೆ ಬಿದ್ದಿಲ್ಲ ನೋಡೋದು ಯೋಗನಂದೀಶ್ವರ ಟೆಂಪಲ್ ಕೆಳಗಡೆ. ಭೋಗನಂದೀಶ್ವರ ಏನ್ ಟೆಂಪಲ್ ಅದು, ಆ ಭೋಗನಂದೀಶ್ವರ ದೇವಸ್ಥಾನದಲ್ಲಿ ಗರ್ಭಗುಡಿ ಮುಂದೆ ಕಂಠಭಾಗ ಇದೆ. ಆ ಕಂಠಭಾಗದಲ್ಲಿ 4 ಕಂಬಗಳಿದೆ, ಯಾವ ಬೇಲೂರಳೆ ಬಿಡುತ್ತಾರ ಅಲ್ಲಿ ಗಿಡಗಳನ್ನೆಲ್ಲ ಕೆತ್ತಿದ್ದಾರೆ. ಅದನ್ನೊಂದ್ಸಲ ಧ್ಯಾನದಿಂದ ನೋಡ, ಅದು ಗಂಗರ ಕಾಲದ್ದು. ಅದು ಸೋಮೇಶ್ವರ ದೇವಸ್ಥಾನ ಬೆಂಗಳೂರು ಮತ್ತೆ ಸೋಮೇಶ್ವರ ದೇವಸ್ಥಾನ ಕೋಲಾರ, ಎಲ್ಲ ಗಂಗರ ಕಾಲದ್ದು. ಅದೇ ಆರ್ಕಿಟೆಕ್ಚರ್. ಏನ ಎಷ್ಟು ಕೋಪದಲ್ಲಿದ್ರು ನೀವೆಲ್ಲ ಮಾತಾಡ್ಬಿಡ್ತೀರಿ. ಅಹೋರಾತ್ರನ ಇಚ್ಛೆ ಏನ್ ಗೊತ್ತಾ, ನಮ್ ಕರ್ನಾಟಕ ಫುಲ್ ಭಗತ್ ಸಿಂಗ್ಗಳಾಗ್ಬೇಕು, ಚಂದ್ರಶೇಖರ್ ಆಜಾದ್ರಾಗ್ಬೇಕು ಯುವಕರು. ನೋಡು, ಹರ್ ಬಾಲ ದೇವಿ ಕಿ ಪ್ರತಿಮಾ ಬಚ್ಚಾ ಬಚ್ಚಾ ರಾಮ ಹೇ, ಬಚ್ಚಾ ಬಚ್ಚಾ ರಾಮ ಹೇ ಅಂದ್ರೆ ಪ್ರತಿಯೊಬ್ಬ ಹುಡುಗನು ರಾಮ್ ಅಂತಾರ. ಅಂದ್ರೆ ಆ ರೀತಿ ಆಗ್ಬೇಕು, ಅದಕ್ಕೋಸ್ಕರನೇ ಇಷ್ಟೆಲ್ಲ ಸತ್ಯದ ಹೋರಾಟ ಇವಾಗ ಮಾಡ್ತಾ ಇರೋದು. ಇದು ಒಂದು ಪ್ರಯತ್ನ, ಸತ್ರೆ ಸತ್ರುಪರ ಇಲ್ಲ, ಸತ್ಯಗೋಸ್ಕರ. ಅಂದ್ರೆ ಈ ಎಲ್ಲ ಆ ಫಿಲ್ಮ್ ಆಕ್ಟರ್ ಆ ಸ್ಟೈಲ್ ನೋಡ ಪಿಕ್ಚರ್ಗಳಲ್ಲೆಲ್ಲ. ಕೆಳಗಡೆ ಮದ್ಯಪಾನ ಮಾಡಬಾರದು ಅಂತ ಹೇಳ್ತಾರೆ ಪಿಕ್ಚರ್ಗಳಲ್ಲಿ, ಮದ್ಯಪಾನ ಮಾಡೋದು ಧೂಮ್ರಪಾನ ಮಾಡಬಾರದು ಅಂತ ಹೇಳ್ತಾರೆ. ಅದನ್ನು ನಾಚಿಕೆಗೇಡು ಇದೆಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ. ಏನ ಯುವಕರನ್ನ ಹಾಳ್ ಮಾಡೋದ, ಅವ್ರ ದುಡ್ಡೇ ಇಸ್ಕೊಂಡು ಅವ್ರನ್ನ ಹಾವ್ ಮಾಡೋದು, ಯಾವನವನು ಡೈರೆಕ್ಟರ್ ಅದು ಟ್ರೆಂಡ್ ಕಲಿಸ್ತಾ ಇದಾರೆ. ಅದ್ರ ಬದಲು ಒಂದು ದೇಶಭಕ್ತಿ ಕಲಿಸೋರ ಯೋಗ್ಯತೆ ಇದ್ರೆ ಯುವಕರಿಗೆ ನೋಡು. ಅವ್ರ ಹತ್ರ ವಿಡಿಯೋದಲ್ಲಿ ಯಾರ ಹತ್ರ ಹಣಕ್ಕೋಸ್ಕರ ಮಾಡ್ತಿಲ್ವ, ಮಕ್ಕಳಿಗೆ ಏನ್ ಕಲಿಸ್ಬೇಕು ದೇಶಭಕ್ತಿ ಅನ್ನೋ ಹುಚ್ಚಿದ್ಯಲ್ಲೇನ. ಇದು ಬ್ಯಾಡ ಬಿಟ್ಟಕ್ಕಿಂತ ಒಳ್ಳೆ ನಶೆ ಇದು. ಈ ನಶೆ ಗೊತ್ತಿಲ್ಲ ಹುಡುಗರಿಗೆ, ಆ ಸಿಗರೆಟ್ ಮೇಲೆ ಬರ್ದಿರುತ್ತೆ ಕ್ಯಾನ್ಸರ್ ಬಂದ್ರೆ ಎಷ್ಟು ಘೋರ ಅಂತ. ಅದನ್ನ ಕುಡಿದೋದು ಕಲಿಸ್ತಾನೆ ಅವನು. ಅವನು ಅವನು ಡೈರೆಕ್ಟರ್ ಅವನು, ಅವನು ಯಾರೋ, ಅವನು ಪ್ರೇಮ ಹೀರೋ ಹೀರೋಯಿನ್ ಇಬ್ಬರ ಕೈಲೂ ಸ್ಮೋಕ್ ಮಾಡಿಸಿ ಡ್ಯಾನ್ಸ್ ಆಡ್ತೀನ. ಅವನು ಏನ, ಅವನು ಮನುಷ್ಯನ ಅಥವಾ ಏನ್ ಅನ್ಕೊಂಡಿದ್ದಾನ ಅವನು? ಅವನು ಮೂರು ಬಿಸಿ ಇದ್ದವನು. ಥೂ, ಹೇಳ್ಬಾರ್ದು ಹೇಳ್ಬಾರ್ದು ಅನ್ಕೊಂಡ್ರೆ ಹೇಳ್ತಾರಲ್ಲ ಅವರು. ಯೋಗ್ಯತೆ ಇದ್ರೆ ದೇಶಭಕ್ತಿ ಕಲಿಸ್ರು, ದೇಶ ಇವಾಗ ಪ್ರಪಂಚದಲ್ಲಿ ಎದ್ದು ನಿಂತ್ಕೋಬೇಕಾಗಿದೆ. ನಾವು ಚಿಕ್ಕ ಮಕ್ಳು ಇದ್ದಾಗ ಮಕ್ಕಳು ಫಿಲಂ ತೆಗಿತಾ ಇದ್ರು. ಹೌದು, ಏ ಹೆಂಗಿದ್ಯಾ ನಾಗರಹೊಳೆ, ಹೆಂಗಿದ್ಯೋ ಪುಟಾಣಿ ಏಜೆಂಟ್ 1 2 3, ಹೌದು ಹೆಂಗಿದ್ಯೋ ಅದು ಚಿನ್ನರ ಚಿಲಿಪಿಲಿ, ಚಿನ್ನರ ಚಿಲಿಪಿಲಿ. ಹಾ, 5 ರೂಪಾಯಿ ಕೊಟ್ಟು ತೋರಿಸ್ತಾ ಇದ್ರು. ಇವತ್ ಈಗಿನ ಕಾಲದಲ್ಲಿ ಯಾರು ತೆಗಿಯೋರು ಅವ್ರ ಹತ್ರ? ಬೇಡ, ಅದು ಹೋಗಿ ನೀವು ಇದು ಮಾಡಿ. ಅವನ್ ಯಾವನ ಇನ್ನೊಬ್ಬ ತೆಲುಗು ಪಿಕ್ಚರ್ ತೆಗಿತಾನೆ ಪುಷ್ಪನಂತೆ, ಅದರಲ್ಲಿ ನಮ್ಮ ದೇಶದಲ್ಲಿ ಪ್ರಪಂಚದಲ್ಲೇ ಸಿಗೋದೇ ಇರುವಂತಹ ಒಂದು ಬಂಗಾರಕ್ಕೆ ಸಮವಾದ, ಪ್ರಪಂಚನೇ ಬಯಸ್ತಾ ಇರುವಂತಹ ಒಂದು ಕೆಂಪು ಚಂದನ ಸಿಗುತ್ತೆ, ರಕ್ತ ಚಂದನ ಅಂತ. ಅದರ ಸೋರ್ಸ್ ಎಲ್ಲ ಹೇಳ್ಕೊಟ್ಬಿಟ್ಟಿದ್ದಾರೆ ಪ್ರಪಂಚಕ್ಕವರು. ಅದನ್ನ ಯಾಕೆ ನೋಡಬಾರ್ದು ಅಂತ ಹೇಳ್ತೀನಿ. ಹೀರೋನ ಕಳ್ಳನ ಮಾಡಿದ್ದಾರೆ, ಆ ರಕ್ತ ಚಂದನದ ಕಳ್ಳತನ ಮಾಡೋದು ಹೀರೋ. ಒಬ್ಬ ಹೀರೋ ಇಲ್ಲ, ಎಲ್ಲಾ ವಿಲನ್ಗಳೇ. ಪೊಲೀಸ್ ಕೂಡ ವಿಲನ್ ಮಾಡಿ ಇಟ್ಟಿದ್ದಾರೆ.
ಯಾವನ ಒಂದು ಸೆನ್ಸಾರ್ ಕೊಟ್ಟನು ಅದಕ್ಕೆ ಎಲ್ಲಾ ಭಾಷೆಯಲ್ಲೂ ಕೊಟ್ಟಿದ್ದಾರೆ. ನಾಚಿಕೆ ಗೆಟ್ಟಿದೆಯಾ ಸೆನ್ಸಾರ್ ಮಂಡಳಿಗೆ ಇಂಥ ಕೆಟ್ಟ ಇದಕ್ಕೆ ರಾಷ್ಟ್ರ ಪ್ರಶಸ್ತಿ ಬೇಕಂತೆ. ಅವನು ಹೀರೋ ಹೀರೋಯಿನ್ ಕುಲ್ಕೋದ್ ನೋಡು, ರಾಷ್ಟ್ರ ಪ್ರಶಸ್ತಿ ಬಯಸ್ತಾ ಇದಾರೆ ಇಂಥ ಪಿಕ್ಚರ್ ತೆಗೆದು. ಒಂದು ಟೋಟಲ್ ಪಿಕ್ಚರ್ ಅಲ್ಲಿ ಒಂದು ಮಾರಲ್ಲೇ ಹೇಳ್ಬಿಡು, ಅಹೋರಾತ್ರ ಸರೆಂಡರ್ ಆಗಿ ಸಾಲಿ ಸಾರಿ ಹೇಳ್ಬಿಡ್ತಾನೆ. ಇಲ್ಲ 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 ಇಲ್ಲ, ಪಿಕ್ಚರ್ಗಳಿಂದ ಜನನ ವಂಚನೆ ಮಾಡ್ತಾ ಇದಾರೆ. ಮರಗಳನ್ನ ಮಾರಣ ಹೋಮ ಮಾಡಿಟ್ಟಿದ್ದಾರೆ, ಅದರಲ್ಲಿ ಡಮ್ಮಿ ಮರಗಳೇ ಕಡಿದಿರ್ಲಿ, ಮಾರಣ ಹೋಮ ಕಣೋದು ಮಾರಣ ಹೋಮ. ಈ ರೀತಿ ಪರಿಸರ ನಾಶದ ಪಿಕ್ಚರ್ ಗಳು ಬರ್ಬೇಕನ್ನ ಇವಾಗ ತಪ್ಪು, ತುಂಬಾ ತಪ್ಪು. ಇವೆಲ್ಲ ಕೆಟ್ಟ ತೋರಿಸಿದ್ರು ಅದನ್ನ ಕಲಿತಾರೆ. ಇದನ್ನ ಕಲ್ತ್ಕೋಬೇಕಪ್ಪ. ಪಿಕ್ಚರ್ ಚೆನ್ನಾಗಿದೆ ಅಂತ ಹೇಳೋದಲ್ಲ ಯುವಕರು, ಏ ಈ ಪಿಕ್ಚರ್ ಚೆನ್ನಾಗಿಲ್ಲ ಹೋಗ್ಬೇಡಿ ಅಂತ ಹೇಳೋ ಧೈರ್ಯ ಬಂದಾಗ್ಲೇ ಅವರು ವೀರರು ನಮ್ಮ ಹುಡುಗರು. ಹೌದು ಹೌದು ಹೌದು. ಯಾವನ ಒಂದು ತೆಗೆದಿದ್ದು ಅಂತ ಗರ್ಜಿಸ್ಬೇಕು ಹುಡುಗರು. ಯಾವನ ಒಂದು ತೆಗೆದಿದ್ದು ನಿಮ್ಮಪ್ಪ ಕೊಡ್ತಾನ ಟಿಕೆಟ್ ದುಡ್ಡು ಅಂತ ಹೇಳ್ಬೇಕು. ನಾಚಿಕೆ ಗೆಟ್ಟವರು ಪ್ರಮೋಷನ್ಗೆ ಪ್ರೈವೇಟ್ ಫ್ಲೈಟ್ಸ್ ಅಲ್ಲಿ ಬರ್ತಾ ಇದಾರೆ ಅಂದ್ರೆ ಯುವಕರ ದುಡ್ಡನ್ನ ಯಾವ ಲೆವೆಲ್ ಯೂಸ್ ಮಾಡ್ತಾ ಇದಾರೆ ನೋಡಿ ಇವರು. ಎಲ್ಲ ಖಂಡಿಸ್ಬೇಕು. ಆವಾಗ್ಲೇ ನಮ್ ಕರ್ನಾಟಕ ವಿಶ್ವ ಮಟ್ಟದಲ್ಲಿ ಸಿಂಗಪುರ್ಗಿಂತ ಮುಂದೆ ಹೋಗಿ ಜಪಾನ್ ಮೀರಿಸುತ್ತೆ. ಯುವಕರು ಕಣ್ ತೆಗಿಬೇಕು. ನೀವೆಲ್ಲ ಒಬ್ಬ ನೋಡಿದಾನೆ ಅಂದ್ರೆ ನೂರು ಜನ ನೋಡಬಾರ್ದಂತ ಪಿಕ್ಚರ್. ಒಬ್ಬ ನೋಡಿದಾನೆ ಅಂದ್ರೆ ಒಳ್ಳೆ ಪಿಕ್ಚರ್ ನೂರು ಜನ ನೋಡ್ಬೇಕು. ಆ ರೀತಿ ಮಾಡ್ಬೇಕು. ಹೀರೋ ಅಲ್ಲಿ ಮಾರಲಿಲ್ಲ, ಹೀರೋಯಿನ್ ಅಲ್ಲಿ ಮಾರಲಿಲ್ಲ, ಪ್ರೀತಿ ಹಣಕ್ಕೆ ಸಿಗೋ ತರ ಮಾಡಿದಾರೆ. ಹೂ ಇಂತವೆಲ್ಲ ಅವನು ಅದಕ್ಕೆ ತಗ್ಗಟ್ಟಾಗಿ ಇವನು ಕುಲುಕ್ತಾ ಇದಾನೆ. ಹೀರೋ ಹೀರೋಯಿನ್ ಕೈಲಿ ಸ್ಮೋಕ್ ಮಾಡ್ತದಂತೆ, ಇನ್ನೇನಕ್ಕೆ ಬ್ಯಾನ್ ಮಾಡೋದು ನಂಗೆ ಅರ್ಥ ಆಗ್ಲಿಲ್ಲ. ಇನ್ನೊಬ್ಬ ಓಪನ್ ಡೇರಿಂಗ್ ಅವನು ಕಿಚ್ಚ ಸುದೀಪ ಓಪನ್ ಆಗಿ ಜೂಜಾಡ್ಸೋದಂತೆ. ಅವನು ಅಡ್ಡ ಬಂದವ್ರ ಮನೆ ಹೆಣ್ಣು ನಿಂದನೆ ಮಾಡ್ಸೋದಂತೆ, ಮನೆಗೆ ಅಟ್ಯಾಕ್ ಮಾಡ್ಸೋದಂತೆ. ಯಾವ ಲೆವೆಲ್ ಇದಾರೆ ನೋಡಿ. ಅಲ್ಲ ಅಲ್ಲ, ಅವ್ರ ಹತ್ರ ಈಗ ಅದು ಆನ್ಲೈನ್ ರಮ್ಮಿ ಅಂತ ಬರುತ್ತಲ್ಲ, ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಬಂದು ಇಂಥವ್ರು ಕೊಡೋದು ನ್ಯಾಯನ? ನಾಚಿಕೆ ಗೆಟ್ಟವರು ಅಡ್ಡ ಮಾಡೋರಿಲ್ಲ ಯಾರು, ನ್ಯಾಯನ? ಅದು ಇಂಥ ವಿಚಾರಗಳಿಗೆ ನಾವು ಅರೆಸ್ಟ್ ಆದ್ರ ಪರ ಇಲ್ಲ ಅಂತ ಯುವಕರು ಯಾವಾಗ ಎದ್ದು ನಿಂತ್ಕೋತಾರೆ ಅವಾಗ ದೇಶ ಮುಂದೆ ಬರುತ್ತೆ. ಹೌದು ಸತ್ಯ. ನಾವ್ ಇಂಥದಕ್ಕೆಲ್ಲ ನಾವು ಹೋರಾಡಕ್ ರೆಡಿ ಇದೀರಿ, ನಮ್ಗೆ ಪ್ಲಾಟ್ಫಾರ್ಮ್ ಇಲ್ಲ ಅವ್ರ ಹತ್ರ. ಏನ ಪ್ಲಾಟ್ಫಾರ್ಮ್ ನಿನಗೆ ರೆಡಿ ಮಾಡಿರ್ತಾರಲ್ಲ, ಹಂಗಂತಲ್ಲ ನಮ್ಗೆ ಬಂದು ಮಾಡಿದ್ರು ಕೂಡ ಯಾರು ನೋಡಿ ನೋಡೋದು ಇದ್ ಮಾಡೋದು ಬರ್ತಾ ಇಲ್ಲ. ಅದನ್ನ ಸಪೋರ್ಟ್ ಮಾಡ್ತಿರೋದು, ಅದನ್ನ ಖಂಡನೆ ಮಾಡೋರು ಯಾರು ಬರ್ತಾ ಇಲ್ಲ ನಮ್ ಜೊತೆಗೆ. ಇದಾರಿಡೋ ದೇವ್ರಿದಾರೆ, ದೇವ್ರಿದಾರೆ. ದೇವ್ರು ಮಕ್ಕಳನ್ನ ಕರ್ನಾಟಕದ ಯುವಕರನ್ನ ಮತ್ತೆ ಜಾಗೃತಿ ಗೊಳಿಸೋದಕ್ಕೆ ಏನೋ ದೇವ್ರು ಒಂದು ಪ್ರಯತ್ನ ಮಾಡ್ತಾ ಇದಾರೆ ಅನ್ಸುತ್ತೆ. ನೋಡೋಣ, ಅವ್ರ ಹತ್ರ ಬದುಕಿರೋವರೆಗೂ ಬಿಡಲ್ಲ. ಅವ್ರ ಹತ್ರ ಇದು ಕರೋನಾ ಇದೆಯಾ ಹರಾಜ? ಸತ್ಯವಾಗ್ಲೂ ಕರೋನಾ ಇದೆಯಾ? ಬಿಡ್ತೀನಿ. ಕರೋನಾ ಆಗ್ಲಿ, ಕಾಲರಾ ಆಗ್ಲಿ, ಮಲೇರಿಯಾ ಆಗ್ಲಿ, ಯಾವ್ಯಾವ್ದು ಪ್ಲೇಗ್ ಆಗ್ಲಿ, ಇವೆಲ್ಲ ಮನುಷ್ಯನ ವಿರುದ್ಧ ಪ್ರಾಣಿಗಳ ವಿರುದ್ಧ ನಿಂತಿರುವಂತ ಒಂದು ವಿಷ ರೋಗಗಳು. ಇದರ ವಿರುದ್ಧ ಮನುಷ್ಯ ಎದ್ದು ನಿಂತ್ಕೋಬೇಕು, ವಿನಃ ಬಚ್ಚಿಟ್ಕೊಂಡಷ್ಟು ಕಾಡತ್ತೆ. ಅದಕ್ಕೆ ಫೈಟ್ ಮಾಡ್ಬೇಕು. ಯಾರಿಗೆ ಬಂದಿದೆ ಅವ್ರನ್ನ ಕ್ವಾರಂಟೈನ್ ಮಾಡೋದು, ಇದನ್ನ ಫೈಟ್ ಮಾಡ್ಬೇಕು. ಅವೇರ್ನೆಸ್ ಇರಬೇಕು. ಆ ಬಾರ್ಗಳಿಗೆ ಓಪನ್ ಮಾಡೋದಂತೆ, ಬಾರ್ಗಳಿಗೆ ಲೈಸೆನ್ಸ್ ಇದೆಯಂತೆ. ಇವತ್ತು ಅಲ್ವೋ ಕರೋನಾ ಇದೆಯೋ ಇಲ್ವೋ ಕ್ವಾರಂಟೈನ್ ಮಾಡ್ತಾ ಇರಪ್ಪ ಸರ್ಕಾರ, ಒಪ್ಪೋಣ. ಕ್ವಾರಂಟೈನ್ ಮಾಡ್ತಾ ಇದ್ರೆ ಅದು ಜನನೇ ಆಗ್ಬೇಕು ಕ್ವಾರಂಟೈನ್. ಅಂದ್ರೆ ನನಗೆ ಜ್ವರ ಬಂದಿದೆ, ನಾನು ಸ್ವಲ್ಪ ಎಲ್ಲರಿಂದ ದೂರ ಇರ್ತೀನಿ, ನನ್ನಿಂದ ಇನ್ನೊಬ್ಬರು ಬರಬಾರ್ದು ಅನ್ನೋದು ಒಂದು ಅವೇರ್ನೆಸ್, ಅದು ಜಾಗೃತಿ ಮಾಡೋಣ. ಅದು ಬಿಡೋದು. ಬಾರ್ಗೆಲ್ಲ ಲೈಸೆನ್ಸ್ ಯಾಕೆ ಕೊಟ್ರು? ಜೂಜಾಟಕ್ಕೆ ಪರ್ಮಿಷನ್ ಯಾಕೆ ಕೊಟ್ರು? ಮತ್ತೆ ಈ ಜನರಲ್ ಸ್ಟೋರ್, ಮೆಡಿಕಲ್ ಸ್ಟೋರ್ ಬಿಟ್ಟು ಬಿಕ್ಕಿರೋದೆಲ್ಲ ಬಂದ್ ಮಾಡಿರೋ ಇವರು ಬಾರ್ ಅಂಡ್ ರೆಸ್ಟೋರೆಂಟ್ ಗೆ ಯಾಕೆ ಓಪನ್ ಮಾಡಿದ್ರು? ಇವೆಲ್ಲ ನೋಡಿದ್ರೆ ಕೊರೋನಾ ಇದ್ರು ಇಲ್ಲದೆ ಇದ್ರು ಇವ್ರು ಸರಿ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ಅರ್ಥನ ಅಷ್ಟೆಲ್ಲ ತಿಳ್ಕೊ, ಕೊರೋನಾ ಇದೆಯೋ ಇಲ್ವೋ ಅದನ್ನ ಈ ಎಂತ ರೋಗಗಳ ವಿರುದ್ಧನೇ ಎದ್ದು ನಿಂತ್ಕೋಬೇಕಪ್ಪ ನಾವು. ದೇವರಿದ್ದಾರೆ, ಸಾವಿಗಿಂತ ಮೇಲೆ ಏನಾಗಬಹುದು? ಭಯವೇಕೆ ಭಯವೇಕೆ ಏನಾಗಬಹುದು? ಅರ್ಥ ಆಯ್ತಾ? ಇಲ್ಲಿ ಒಂದೇ ಒಂದು ಪ್ರಶ್ನೆ ಹೇಳ್ಬಿಡಿ ಅವ್ರ ಹತ್ರ. ನನ್ನ ಡೇಟ್ ಆಫ್ ಬರ್ತ್ 21/10/1990. ಸೆಲ್ಫಿಶ್ ಅವ್ರ ಹತ್ರ ಇದೊಂದೇ ಒಂದು. ಇಲ್ಲಿ ಅಹೋರಾತ್ರ ಯಾವುದೇ ದೇಶಭಕ್ತಿ ದೇಶ ದೇವ ಬಿಟ್ರೆ ಬೇರೆ ಪ್ರಶ್ನೆ ಕೇಳಿದಾರೆ ಅಂದ್ರೆ ಏನೋ ಗ್ರಹಚಾರ. ಇದು ಇದೇ ಇದೆ 21/10/1990 ನನ್ನ ಡೇಟ್ ಆಫ್ ಬರ್ತ್. ಇದ್ರ ಪ್ರಕಾರ ಅವ್ರ ಹತ್ರ ಹೇಳೋದನ್ನ ಕೇಳಿ. ಇದ್ರ ಪ್ರಕಾರ ಅಲೋ ಅಲೋ ಇದ್ರ ಪ್ರಕಾರ ನನ್ನ ಜೀವನ ಏನಾಗುತ್ತೆ? ಅವ್ರ ಹತ್ರ ನನಗೆ ಸ್ವಾಮಿ ವಿವೇಕಾನಂದ ಅಂದ್ರೆ ತುಂಬಾ ಪ್ರಾಣ. ಏ ಕತ್ತೆ, ನಿನಗೆ ತಲೆ ಕೆಟ್ಟಿದೆ, ನೀನ್ ಚೆನ್ನಾಗ್ ಆಗ್ತೀಯ ಇವತ್ತಿಂದ ಅಂತ ಹೇಳಿದ ಮೇಲೂ ಮತ್ತೆ ತಲೆ ಹರಟೆ ಮಾಡ್ತೀಯ? ಇಡ ಲೈಫ್ ಇಡ. ತಲಾಯಿಟ್ಟು ಇಲ್ಲ, ತಲಾಯಿಟ್ಟು ಅಹೋರಾತ್ರ ಇಂಥದನ್ನ ಎನ್ಕರೇಜ್ ಮಾಡೋದಿಲ್ಲ.